ಓಕೆ ಇದೇ ರೀತಿ ನೋಡಬಹುದು ದೇವರಸ್ಥರತ್ವ ಇಲ್ಲಿ ಒಂದು ರಾಶಿಗಟ್ಲೆ ಒಂದು ಬೂದಿ ಹಾಕೊಂಡಿದ್ದಾರೆ ಒಂದು ರಾಶಿ ಕುರಿ ಗೊಬ್ಬರ ಹಾಕೊಂಡಿದ್ದಾರೆ ಆಮೇಲೆ ಕೆಂಪಣ್ಣ ಹಾಕಿದ್ದಾರೆ ಪ್ಲಸ್ ಅಲ್ಲೊಂದು ಮಿಕ್ಸಿಂಗ್ ನಡೀತಾ ಇದೆ ಇವರು ನೂರ ಹತ್ತು ಎಕರೆಗೆ ಒಂದು ಇದು ಮಾಡೋದ್ರಿಂದ ಅರೆಕಾ ನಟ್ ಪ್ಲ್ಯಾಂಟ್ಗಳು ಮಾಡೋದ್ರಿಂದ ಎಲ್ಲ ಥರ ಬೇಕಾಗುತ್ತೆ ಒಂದೊಂದ್ರದ್ದು ಏನೇನು ವಿಶೇಷತೆ ಕೇಳೋಕಳನ್ನು ಕುರಿ ಗೊಬ್ಬರ ಏನಕ್ಕೆ ಹಾಕ್ತಾರೆ ಪ್ಯಾಕೆಟ್ ಮಾಡಬೇಕಾದ್ರೆ ಆಮೇಲೆ ಇದ್ರದ್ದು ಬೂದಿ ಏನಕ್ಕೆ ಹಾಕ್ತಾರೆ ಆಮೇಲೆ ಈ ಕೆಮ್ಮಣ್ಣು ಏನಕ್ಕೆ ಹಾಕ್ತಾರೆ ಆಮೇಲೆ ಇನ್ನು ಎಷ್ಟು ಥರ ವೆರೈಟಿಗಳೆಲ್ಲ ಮಿಕ್ಸ್ ಮಾಡ್ತಾರೆ ಸರ್ ನಮಸ್ತೆ ದೇವರ ಸರ್ ಯಾಕೆಂದರೆ ತುಂಬ ಜನಗಳಿಗೆ ಗಿಡಗಳು ಈಗ ಇಂಪಾರ್ಟೆಂಟು ಬೂದಿ ಹಾಕ್ತಾಯಿದ್ರೆ ಪ್ಯಾಕೆಟ್ಗೆ ಯಾಕೆಂದರೆ ನಿಮ್ಮ ಹತ್ರವ ಮೂರು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿ ಮೂವತ್ತು ಮೂವತ್ತು ಕೆಜಿ ಜಿ ಕೆಜಿ ಕೆ ಐವತ್ತು ಕೆ ಜಿವರೆಗೂ ಮಾಡ್ತೀರಾ ಇವೆಲ್ಲ ಏನಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇರೋದು ಅದರದೆಲ್ಲ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಅಡಿಕೆ ಸಸಿ ಬೆಳೆಸ್ಲಿಕ್ಕೆ ಇವೆಲ್ಲ ಕಾಂಪೋಸ್ಟ್ ಅಲ್ಲಿ ತಯಾರು ಮಾಡಿದ್ದೀವಿ ಒಳ್ಳೆ ಕೆಮ್ಮಣ್ಣು ಮತ್ತು ಲಡ್ಡು ಮಣ್ಣುಗಳು ಮತ್ತು ಕುರಿ ಗೊಬ್ಬರ ಸಗಣಿ ಗೊಬ್ಬರ ಮತ್ತು ಬೂದಿ ಬೂದಿ ಯಾಕೆ ಹಾಕ್ತೀವಿ ಅಂದರೆ ನಾನು ಒಂದೊಂದು ಹಾಕಿ ಕೇಳ್ತಾ ಹೋಗ್ತೀನಿ ಯಾರೇ ಅಡಿಕೆ ತೋಟ ಮಾಡಲಿ ನಾನು ತುಂಬ ಜನ ನಮ್ಮ ಕುರುಬ್ರು ಸಹೋದರ ಇದಕ್ಕೆ ಹೋಗಿದ್ದೀನಿ ಅದು ಕುರಿ ಗೊಬ್ಬರಕ್ಕೆ ಅಷ್ಟು ಫೇಮಸ್ಸು ಡಿಮ್ಯಾಂಡು ಕೇರಳಕ್ಕೂ ಒಟ್ಟು ಹೋಗುತ್ತೆ ಈ ಕಡೆ ಕುರಿ ಗೊಬ್ಬರ ಸಿಗೋದೇ ಇಲ್ಲ ಈಗ ಮಿಕ್ಸಿಂಗ್ ಮಾಡಿ ಕುರಿ ಗೊಬ್ಬರದಲ್ಲಿ ಕುರಿ ಗೊಬ್ಬರಗೂ ಅಡ್ಕ ಅಡಿಕೆಗೂ ಏನು ಋಣ ಸಂಬಂಧ ಅದನ್ನ ಹೇಳ್ಬಿಡಿ ಏನಂದ್ರೆ ಕುರಿ ಗೊಬ್ಬರಕ್ಕಿಂತ ಇಂಪಾರ್ಟೆಂಟ್ ಹಾಡಿನ ಗೊಬ್ಬರ ತರಿಸ್ತೀವಿ ಹಾಡಿನ ಹಾಡಿನ ಜೊ ಹಾಡಿನ ಗೊಬ್ಬರ ಹಾಡು ಹಾಡು ಹಾಡಿರುತ್ತಲ್ಲ ಆ ಹಾಡಿನ ಗೊಬ್ಬರ ಏನು ಮಾಡುತ್ತೆ ನೂರ ಒಂದು ಜಾತಿ ಸಪ್ ತಿನ್ನುತ್ತೆ ಮೇಕೆ 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 ಗೊಬ್ಬರ ಮೇಕೆ ಗೊಬ್ಬರ ಎಲ್ಲ ತರ ಸೊಪ್ಪು ತಿನ್ನುತ್ತೆ ಹೌದು ಎಲ್ಲ ಸರ ಸೊಪ್ಪು ತಿನ್ನೋದ್ರಿಂದ ಗಿಡಗಳಿಗೆ ಒಳ್ಳೆ ಪೋಷಕಾಂಶಗಳು ಸಿಗುತ್ತೆ ಹಂಗಾಗಿ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಕೆಮ್ಮಣ್ಣು ಕರಿಮಣ್ಣು ಮತ್ತೆ ಲಡ್ಡು ಮಣ್ಣು ಮಣ್ಣು ಹೆಂಗಿರ್ಬೇಕು ಅಂದ್ರೆ ಕೆರೆಗೋಡು ಯಾವ ಕಾರಣಕ್ಕೂ ಅಡಿಕೆ ತೋಟಕ್ಕೆ ಯೂಸ್ ಮಾಡಬಾರ್ದು ಅಡಿಕೆ ಸಸ್ಯಗಳಿಗೂ ಯೂಸ್ ಮಾಡುದು ಹಂಟಿರೋದ್ರೆ ರೂಟ್ಸ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಕೊಳೆ ರೋಗ ಬರೋ ಸಾಧ್ಯತೆ ಇರುತ್ತೆ ಹಂಗಾಗಿ ಒಳ್ಳೆ ಕೆಮ್ಮಣ್ಣು ಫಲವತ್ತಾದ ಮಣ್ಣು ಹೆಂಗಿರ್ಬೇಕು ಇರ್ಬೇಕು ಅಗೂರ ಇರಬೇಕು ಅಂಥ ಮಣ್ಣುಗಳೆಲ್ಲ ಹಾಕಿ ಕುರಿ ಗೊಬ್ಬರ ಕೆಮ್ಮಣ್ಣು ಎಲ್ಲ ತರದ್ದು ಮಿಕ್ಸ್ ಮಾಡಿ ಒಂದು ವರ್ಷ ಜೆ ಸಿಪಿಗಳಲ್ಲಿ ಬೆಡ್ಡಿಂಗ್ ಮಾಡಿ ಇಟ್ಬಿಡ್ತೀವಿ ಇಟ್ಟಬಿಡ್ತೀವಿ ರೂಟ್ಸ್ ಇಂಪ್ರೂವ್ಮೆಂಟ್ ಆಗಲಿ ಅಂದ್ರೆ ಒಳಗಡೆ ಬೇರೆ ಸ್ವಲ್ಪ ಫ್ರೀ ಆಗಾದಾಗ ಒಳಗಡೆ ನುಗ್ಗೋಗುತ್ತೆ ಬೇರೆ ಫಾಸ್ಟ್ ಗಿಡ ಬರುತ್ತೆ ಹಂಗಾಗಿ ಬೂದಿ ಎಲ್ಲ ಯೂಸ್ ಮಾಡಿ ಎಲ್ಲ ನಾವು ಅಷ್ಟಿಷ್ಟೆಲ್ಲ ನಾವು ಹೆಚ್ಚು ಕಮ್ಮಿ ಮೂವತ್ತ್ ನಲ್ವತ್ತು ಲಕ್ಷ ಸಸಿ ಬೆಳೆಸೋದ್ರಿಂದ ಮೂರಿಂದ ನಾಲ್ಕು ಸಾವಿರ ಲೋಡು ಕೆಮ್ಮಣ್ಗಳಿಟ್ಟಿದ್ವಿ ಒಂದು ಲಾರಿ ಕುರಿಗೊಬ್ಬ